ಸ್ಪೆಷಲ್ ಆಗಿ ಫೀಲ್ ಆಗ್ತದೆ ಇನ್ ಫ್ಯಾಕ್ಟ್ ಇವತ್ತು, ಬಿಕಾಸ್ ಅವರು ಯಾವುದೇ ಸಿನಿಮಾಲಿ ವರ್ಕ್ ಮಾಡ್ತಿದ್ರು, ನಾನು ವರ್ಕ್ ಮಾಡ್ತಿದ್ರು, ಆ ಸಿನಿಮಾದ ಡಿಸ್ಕಷನ್ ನಮ್ಮಿಬ್ರು ಮಧ್ಯೆ ಆಗ್ತಿತ್ತು. ಮತ್ತೆ ಪ್ರೆಸ್ ಮೀಟ್ಸ್ಗೆ ಹೋದಾಗ್ಲೂ ಕೂಡ ಓಕೆ ಇವತ್ತು ಈ ಲಾಂಚ್ ಇದೆ, ಈ ರಿಲೀಸ್ ಇದೆ, ಸೊ ನಾವು ಇದು ಇದಾಯ್ತು ಇವತ್ತು ಇವತ್ತು ಅಂತ ವಿ ಟು ಡಿಸ್ಕಸ್. ಬಟ್ ಇವತ್ತು ಒಂದೇ ವೇದಿಕೆ ಮೇಲೆ ನಮ್ಮದೇ ಸಿನಿಮಾದ ಬಗ್ಗೆ ಮಾತಾಡುವಾಗ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಎಸ್, ಸಾಕಷ್ಟು ನಮ್ಮವರೇ ನಮ್ಮ ಯಜಮಾನ್ರೆ ಮಾತಾಡಿದ್ರು. ಸ್ವಲ್ಪ ಮೈಕ್ ಹಾಕಿ ಹೋಗಿ ಅಂತಾನೆ ಸಿಂಗ್ಲರ್ ಆಗಿ. ಸೊ ಅಂದ್ರೆ ನನಗೆ ಈ ಸ್ಕ್ರಿಪ್ಟ್ ಫಸ್ಟ್ ಕೇಳಿದಾಗ ಐ ವಾಸ್ ವೆರಿ ಥ್ರಿಲ್ಡ್. ಇಷ್ಟು ಚೆನ್ನಾಗಿದೆ, ಸ್ಪೆಷಲಿ ಹೆಣ್ಮಕ್ಕಳಿಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಸಿಗೋದು ಕಷ್ಟ. ನಾನು ನನ್ನ ಜರ್ನಿ ನೀವು ನೋಡಿದ್ರೆ ಆ ಥರದ ಸ್ಕ್ರಿಪ್ಟ್ಸ್ ಬಂದರೆ ಮಾತ್ರನೇ ಒಪ್ಕೊಂಡು ಮಾಡ್ತಿದ್ದೆ. ಆ್ಯಂಡ್ ಈ ಸಿನಿಮಾ ಸ್ಪೆಷಲಿ ವೆರಿ ಇಂಟೆನ್ಸ್ ರೋಲ್, ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚಾಲೆಂಜಸ್ ಕೂಡ ಇತ್ತು. ಸೊ ಈ ಸ್ಕ್ರಿಪ್ಟ್ ಮಾಡಬೇಕಾ, ಮಾಡಿದ್ರೆ ಇಷ್ಟೊಂದು ಚಾಲೆಂಜಸ್ನ ನಾನು ಫೇಸ್ ಮಾಡಬೇಕಾಗುತ್ತೆ. ಸೊ ಅದು ಮಾಡಿದಾಗ, ಸೊ ತುಂಬ ಇಂಪಾರ್ಟೆಂಟ್ ರೋಲ್ಸ್ ಅಂತ ಸಿನಿಮಾಗೆ ಬರೋದು ನಮ್ಮೂರು ಜನದ್ದು, ವಶಿಷ್ಠ ಅವರು, ದಿಗಂತ ಅವರು ಮತ್ತು ನಾನು. ಸೊ ಹೀಗಿರುವಾಗ ನನಗೆ ಚಾಲೆಂಜಸ್ಗೆ ನನಗೆ ಸಪೋರ್ಟಿವ್ ಆಗಿರೋದು, ಆ್ಯಂಡ್ ಐ ಹ್ಯಾವ್ ಸೀನ್ ವಶಿಷ್ಠ ವರ್ಕಿಂಗ್ ರಿಯಲಿ ಹಾರ್ಡ್ ಫಾರ್ ಹಿಸ್ ಮೂವೀಸ್. ಅವರ ಇನ್ವಾಲ್ವ್ಮೆಂಟ್ ನೋಡಿದ್ದೀನಿ ಪ್ರತಿಯೊಂದು, ಫ್ರಮ್ ದ ಸ್ಕ್ರಿಪ್ಟ್ ಲೆವೆಲ್ ಟು ಅವರ ಡೈಲಾಗ್ಸ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಥ್ರೂ ಔಟ್ ಅವ್ರ ಸಿನಿಮಾ ಅಸೋಸಿಯೇಷನ್ ಹೇಗಿರುತ್ತೆ ಅಂತ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ನನ್ನ ಈ ಸಿನಿಮಾಲಿ ಅವರೇ ಇದ್ದರೆ ಈ ಸಿನಿಮಾ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಂದು ಸೆಲ್ಫಿಶ್ನೆಸ್ ಅದು. ಸೊ ಇವ್ರು ಮಾಡಿದ್ರೆ ನಾನು ತುಂಬ ಕಂಫರ್ಟಬಲ್ ಆಗಿ ಆ್ಯಕ್ಟ್ ಮಾಡ್ತೀನಿ ಆ ಒಂದು ಸೀನ್ಸಲ್ಲಿ ಅಥವಾ ಈ ಸಿನಿಮಾಲಿ ಅಂತ ನನಗೆ ಅನ್ನಿಸ್ತು. ಸೊ ಹಿ ವಾಸ್ ವೆರಿ ಬ್ಯುಸಿ ಆ ಟೈಮಲ್ಲಿ, ನಮ್ಮ ಸಿನಿಮಾ ಕೂಡ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾ ಇತ್ತು. ಆಮೇಲೆ ಅವರ ಡೇಟ್ಸು ಸಿಕ್ಕಿದಾಗ, ದಿಗಂತ ಅವರು ಫ್ರೀ ಆದಾಗ ನನ್ನ ಡೇಟ್ಸು ನೋಡಿಕೊಂಡು ನಮ್ಮ ಮೂರು ಜನ ಸೇರಿ ಶೂಟ್ ಮಾಡಿದಂಥ ಸಿನಿಮಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಕ್ಸೆಪ್ಟಿಂಗ್. ಆ್ಯಂಡ್ ನಾವೆಲ್ಲರೂ ಸಿನಿಮಾ ನೋಡಿದಾಗ ಸ್ಪೆಷಲಿ ಐ ಆಮ್ ವೆರಿ ಹ್ಯಾಪಿ, ಒಂದು ಕಂಟೆಂಟ್ ಫೀಲಿಂಗ್, ಓಕೆ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಫೀಲ್ ಆಯಿತು. ಬಿಕಾಸ್ ಇವತ್ತು ಹೊರಗಡೆ ಜಗತ್ತಲ್ಲಿ ಏನೇನೆಲ್ಲ ಆಗ್ತಿದೆ ಅಲ್ವಾ ಹೆಣ್ಮಕ್ಕಳಿಗೆ, ಸ್ಪೆಷಲಿ ಎತ್ ಕಾಣೋದು ಹೆಣ್ಮಕ್ಕಳಿಗಾಗುವಂಥ ತೊಂದರೆಗಳಷ್ಟೇ, ಅದು ಕೂಡ ನಮಗೆ ಒಂದು 10-20% ಅಷ್ಟೇ ನಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಸೊಸೈಟಿಗೆ ಭಯಪಟ್ಟು ಅಥವಾ ಅವಮಾನ ಆಗುತ್ತೆ ಅಂತಲೂ ಎಷ್ಟೋ ಹೆಣ್ಮಕ್ಕಳು ಆಚೆ ಬಂದು ಹೇಳ್ಕೊಳ್ಳೋದೇ ಇಲ್ಲ, ಬಟ್ ಕೀಳರಿಮೆಯಿಂದ ಹೌದು. ಬಟ್ ಎಷ್ಟೋ ಜನ ಅಂದರೆ ವಿಕ್ಟಿಮ್ಸ್ ಅಂತ ಹೇಳೋದೇ ಹುಡುಗಿನ ಅನ್ನೋ ಥರ ಆಗಿಬಿಟ್ಟಿದೆ, ಬಟ್ ಡೆಫಿನೆಟ್ಲಿ ನಾಟ್. ಐ ಫೀಲ್ ಆ ರೇಷಿಯೋ ಈಕ್ವಲ್ಲೇ ಇರುತ್ತೆ ಅಂತ ನಂಗೆ ಅನ್ಸುತ್ತೆ. ಹುಡುಗರು ಇರ್ತಾರೆ, ಹುಡುಗಿರು ಇರ್ತಾರೆ. ಹುಡುಗಿರೇ ಅಷ್ಟು ಜನ ಹೊರಗೆ ಬಂದು ಹೇಳ್ಕೊಳ್ದೇ ಇದ್ದಾಗ ನಮ್ಮ ಹುಡುಗರು ಹೇಗೆ ಹೇಳ್ಕೊತಾರೆ? ಸೊ ಹುಡುಗರಲ್ಲೂ ಕೂಡ ವಿಕ್ಟಿಮ್ಸ್ ಇರ್ತಾರೆ ಅಫ್ಕೋರ್ಸ್. ಸೊ ಅದನ್ನು ವಾಯ್ಸ್ ಔಟ್ ಮಾಡೋದಕ್ಕೆ ಅವರು ಹಿಂಜರಿತಾರೆ, ಹೆಸಿಟೇಟ್ ಮಾಡ್ತಾರೆ, ಬಿಕಾಸ್ ಆಫ್ ದಿ ಸೊಸೈಟಿ, ಯಾರೇನಂತಾರೋ, ಯಾರೇನು ಅನ್ಕೋತಾರೋ, ಅಥವಾ ನಾಳೆ ವಿ ಹ್ಯಾವ್ ಟು ಫೇಸ್ ಲಾಟ್ ಆಫ್ ಕ್ವೆಶನ್ಸ್ ಅಂತ. ದೇ ಹ್ಯಾವ್ ಟು ಫೇಸ್ ದರ್ ಓನ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ಹಾಗಾಗಿ ಎಷ್ಟೋ ಜನ ಹೊರಗೆ ಬರಲ್ಲ, ಹೊರಗೆ ಹೇಳ್ಕೊಳ್ಳಲ್ಲ ಇದನ್ನು. ಸೊ ನಮ್ಮ ಸ್ಕ್ರಿಪ್ಟ್ ಹೇಗೆ ಅಂತಂದರೆ, ನಾವು ಮೂರು ಜನ ತುಂಬ ಸ್ಮಾರ್ಟ್, ತುಂಬ ಬ್ರಿಲಿಯಂಟ್, ನಿನಗಿಂತ ನಾನು, ನನಗಿಂತ ನೀನು ಅನ್ನೋ ಥರ. ಸೊ ಪ್ರತಿಯೊಂದು ಸೀನಲ್ಲೂ ಒಂದೊಂದು ಡೈಲಾಗಲ್ಲೂ ಒಬ್ಬೊಬ್ರಿಗೂ ಒಬ್ಬೊಬ್ರು ಚಾಲೆಂಜ್ ಮಾಡ್ತಾನೆ ಹೋಗ್ತೀವಿ. ಮೂರು ಜನ ಲವಬಲ್ ಹೌದು, ನಾವು ಮೂರು ಜನ ತರಲೆನೂ ಮಾಡ್ತೀವಿ, ಪ್ರೀತಿನೂ ಮಾಡ್ತೀವಿ, ಆ್ಯಂಡ್ ತುಂಬ ಕ್ರೂಯಲ್ಲೂ ಹೌದು. ಬಟ್ ಇನ್ ದ ಎಂಡ್ ಯಾರು, ಹೂ ಇಸ್ ಗೊನ್ ವಿನ್, ವಾಟ್ಸ್ ಗೊನ್ ವಿನ್, ಒಳ್ಳೇದೇ ವಿನ್ ಆಗುತ್ತೆ ಫಶ್ ಆರ್ ಯಸ್. ಸೊ ಹೂ ಇಸ್ ಅ ಕಲ್ಪ್ರಿಟ್ ಇನ್ ದ ಮೂವಿ ಅನ್ನೋದನ್ನ ಸಿನಿಮಾಲೇ ನೋಡಿ ತಿಳ್ಕೊಬೇಕು.